ಇವರೇ ನಮ್ಮ ಡ್ಯಾಡಿ. ನಮಸ್ಕಾರ. ಇವನು ಶ್ರೀನಿವಾಸ ಅಂತ ನನ್ನ ಆಪ್ತ ಸ್ನೇಹಿತ. ಬ್ರೆಡ್ ಅಂಗಡಿ ಇಟ್ಕೊಂಡಿದ್ದಾನೆ. ಬ್ರೆಡ್ ಅಂಗಡಿ ಓನರು ನಿಮ್ಮ ಸ್ನೇಹಿತನ? ನಮ್ದು ಬೆಣ್ಣೆ ಬಿಸ್ಕೆಟ್ ಬಾದಾಮಿ ಹಾಲು ಬಹಳ ಫೇಮಸ್ ಸರ್. ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ತಿಂತಾರೆ. ಎಂಥ ಮನೆ, ಏನು ತೋಟ, ಭಾರಿ ಶ್ರೀಮಂತರು ನೀವು. ಇದೆಲ್ಲ ನಮ್ಮ ತಂದೆಯವ್ರ ಸಂಪಾದನೆ ಮಾಡಿದ ಆಸ್ತಿ, ನಮ್ಮದೇನಿದೆ. ಓಹೋ, ಇದೆಲ್ಲ ನಿಮ್ಮ ಅಪ್ಪವರ ಆಸ್ತಿನಾ? ನಿಮ್ಮ ಸಂಪಾದನೆ ಅಲ್ಲ. ಇವರು ನಮ್ಮ ಅಕ್ಕ. ನಮಸ್ಕಾರ. ನಮ್ಮ ತಾಯಿ ಸ್ಥಾನದಲ್ಲಿರೋರು, ನಾವೆಲ್ಲ ಇವ್ರು ಹೇಳ್ದಾಗೆ ನಡೆಯೋ. ಅಪ್ಪ ನೀವು ಮಾತಾಡ್ತಾ ಇರಿ, ನಾನು ಬರ್ತೀನಿ. ಮಹಾಶ್ಮಿ. ಹಾ, ನನ್ನ ಮಗ ಎಲ್ಲ ಹೇಳಿದಾನೆ. ಆದ್ರೆ ನಿಮಗೆ ಮದುವೆನ ನಮ್ಮಂತ ತಕ್ಕ ಮಾಡ್ಕೊಡಕ್ ಸಾಧ್ಯವೇ ಅಂತ. ಆಗ್ಲಿ. ಯಾಕೆಂದ್ರೆ ನಾವು ಕರಿಬೇಕಾದವ್ರನ್ನೆಲ್ಲ ಕರಿಬೇಕಾಗತ್ತೆ, ಅವ್ರನ್ನ ನೋಡ್ಕೋಬೇಕಾದ ರೀತಿಲೇ ನೋಡ್ಕೋಬೇಕಾಗತ್ತೆ. ಕರಿಬೇಕು, ಕರಿಲೇಬೇಕು. ಕೆಲವರು ಲಂಡನ್ನಿಂದಲೂ ಬರ್ತಾರೆ. ಬರ್ತಾರೆ, ಬರ್ತಾರೆ. ಮತ್ತೆ ಕೆಲವರು ಅಮೆರಿಕಾದಿಂದಲೂ ಬರ್ತಾರೆ. ಬೇಡ, ಬರ್ಬೇಕು, ಬೇಡ, ಬರ್ಬೇಕು. ಪಾಕಿಸ್ತಾನದಲ್ಲಿ ನಿಮ್ಮವರು ಅಂತ ಯಾರು ಇಲ್ವೆ? ಇದಾರೆ, ಇದಾರೆ. ಇಂಡಿಯನ್ ಎಂಬಸಿ ಸೆಕ್ರೆಟರಿ ಇದಾರಲ್ಲ, ಅವರು ನಮ್ಮ ಅಕ್ಕನ ಗಂಡನ ತಮ್ಮನ ಮಗ. ಓಹೋ. ಬೈದಿ ಬೈ, ಇವರೆಲ್ಲ ಬಂದಾಗ ಈ ಫೈವ್ ಸ್ಟಾರ್ ಹೋಟೆಲ್ ವಿಂಡ್ಸರ್ ಮ್ಯಾನರ್ ಇದೆಯಲ್ಲ, ಅಲ್ಲಿ ಇಳಿಸ್ಬೇಕಾಗತ್ತೆ. ಕೆಲವ್ರನ್ನ ವೆಸ್ಟರ್ನ್ ಹೋಟೆಲ್ನಲ್ಲಿ ಇಳಿಸ್ಬೇಕಾಗತ್ತೆ, ಇನ್ ಉಳಿದವ್ರನ್ನ ಹಾಲಿಡೇ ಇನ್ನಲ್ಲೂ ಇಳಿಸ್ಬೇಕಾಗತ್ತೆ. ಹೌದು ಪಾಪ, ರೂಮ್ ಇಲ್ದೇ ಇದ್ರೆ ಎಲ್ಲಿರ್ತಾರೆ ಪಾಪ. ಓಕೆ ಸರ್. ಅವರೆಲ್ಲ ಮದ್ವೆಗೆ ಬಂದಾಗ ಓಡಾಡೋದಕ್ಕೆ 30 ಕಾರು ಬಾಡಿಗೆಗೆ ಬೇಕಾಗುತ್ತೆ. ಇಡ್ಬೇಕಾಗುತ್ತೆ. ಮದ್ವೆ ಮುಂಜಿಗೆಲ್ಲ ಚಾಮನೂರ್ ಜುವೆಲ್ಲರ್ಸ್ ನಲ್ಲೇ ನಮ್ ತಾತನ ಕಾಲದಿಂದ ತಗೊಳ್ಳೋದು. ಆಯ್ತು. ಬಾಕಿ ಈ ಬಟ್ಟೆ ಬರೆ ಟೈಲರ್ಸ್, ಅಡಿಗೆಯವರು ಅಲ್ಲದೆ ಈ ಡೆಕೋರೇಟರ್ಸ್, ಬಟ್ ಪುರೋಹಿತರು ನಮ್ಮಲ್ಲೇ ಇದಾರೆ, ನೀವೇನಿಲ್ಲ. ಇದಕ್ಕೆಲ್ಲ ತಗೊಳ್ಳೋ ಖರ್ಚು ನೀವು ನಮ್ಮ ಅಕ್ಕನ ಕೈ ಕೊಟ್ಬಿಟ್ರೆ ಮಿಕ್ಕಿದೆಲ್ಲ ಅವರೇ ನೋಡ್ಕೋತಾರೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಕಸ್ಟಮ್ಸ್ ಗೊತ್ತಿರೋದ್ರೆ ಅವರಿಗೆ. ಸ್ವಲ್ಪ ಬಾತ್ರೂಮ್ ಹೋಗ್ಬೇಕು. ಬಾತ್ರೂಮ್ಗ ಹೋಗ್ಬೇಕಾ? ಹೋಗಿ, ಒಳಗಡೆ ಹೋಗಿ. ರಾಮ, ಇವ್ರ ಬಾತ್ರೂಮ್ ತೋರ್ಸ. ಒಂದು ಹೊಸ ಮಾರುತಿ ಕಾರು 1000 ತಗೋಬೇಕು. ಅದಕ್ಕೆ ಲೈಟ್ ಇರಬೇಕು, ಟೇಪ್ ರೆಕಾರ್ಡ್ ಇರಬೇಕು. ಮಾರುತಿ 1000 ಯಾಕೆ? ರೈಲೇ ತಗೊಂಡ್ಬಿಡ್ತೀವಿ. ಆದ್ರೆ ಕಂಬಿನ ನೀವ್ ಹಾಕಿಸ್ಕೋಬೇಕು. ಚಿಕ್ಕ ಪುಕ್ಕು ಚಿಕ್ಕ ಪುಕ್ಕು ರೈಲೇ ತಗೊಂಡ್ಬಿಡ್ತೀವಿ. ಸಿಕ್ಕುತ್ತಾ ಅದು? ಸಿಕ್ಕುತ್ತೆ.